Indian Money is a 10-year-old company educating more than 25,000 people a day on financial topics and helping over 40,000 professionals backed by veterans. LeadMarket, a product of IndianMoney.com, is India's largest and the most trusted marketplace for sellers of financial products like insurance, mutual funds, loans, real estate, and stocks. It is a one-stop destination for all financial intermediaries to get connected to the potential customers of their choice according to their availability. Namaste, ನನ್ನ ಹೆಸರು ದೀಪಾ ಅಂತ. ಲೀಡ್ ಮಾರ್ಕೆಟ್ ಅಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೇನೇ ಸೀನಿಯರ್ ಲೈಫ್ ಅಡ್ವೈಸರ್ ಕೂಡ ಆಗಿದ್ದೀನಿ. ಸೀನಿಯರ್ ಲೈಫ್ ಅಡ್ವೈಸರ್ ಅಂದರೆ ನಿಮಗೆ ಯಾವ ರೀತಿ ಏನೆಲ್ಲ ನಿಮಗೆ ಲೈಫ್ ಇನ್ಶೂರೆನ್ಸಲ್ಲಿ ಏನೆಲ್ಲ ಪ್ಲ್ಯಾನ್ ಮಾಡ್ಬೋದು, ಯಾವ ಥರ ಸೇವಿಂಗ್ಸ್ ಮಾಡ್ಬೋದು, ಮತ್ತು ನೀವು ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅನ್ನೋ ರೀತಿ ಯಾವ ಥರ ಬೇಕು ಅನ್ನೋದಕ್ಕೆ ನೀವು ಕನ್ಫ್ಯೂಷನ್ ಏನಾದರೂ ಆಗಿದ್ರೆ, ಅಥವಾ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಸೇವ್ಸ್ ಹೇಗೆ ಮಾಡಬೇಕು ಅನ್ನೋ ಥರ ಏನಾದರೂ ನಿಮಗೆ ಡೌಟ್ ಇದ್ದರೆ, ಆ ಥರ ಏನೇ ಡೌಟ್ ಇದ್ರೂ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಯಾವುದೇ ರೀತಿಯ ನಿಮಗೆ ಏನು ಡೌಟ್ ಇದೆ ಅದನ್ನೆಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಲೈಫ್ ಇನ್ಶೂರೆನ್ಸಲ್ಲಿ ನಾವು ಅನ್ಕೋತೀವಿ ಆ್ಯಕ್ಚುಲಿ ಲೈಫ್ ಇನ್ಶೂರೆನ್ಸನ್ನ ನಾವು ಯಾಕೆ ಮಾಡಬೇಕು ಅಂತ. ಆ್ಯಕ್ಚುಲಿ ನನಗೂ ಹಾಗೆ ಅನಿಸಿತು. ನಾನು ಸೀನಿಯರ್ ಲೈಫ್ ಅಡ್ವೈಸರ್ ಆಗಿರ್ತಿರೋದಕ್ಕೇನೆಂದರೆ, ಫಸ್ಟು ನಾನೀಗ ನಮ್ಮನೆಯಲ್ಲಿ ನಾನು ಇನ್ಶೂರೆನ್ಸ್ ಮಾಡಿಸಿದ ಮೇಲೇ ಗೊತ್ತಾಯಿತು ಅದ್ರ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ. ಅಲ್ಲಿವರೆಗೂ ನನಗೆ ಯಾಕೆ ಮಾಡಿಸ್ಬೇಕು ಅಂತ ಡೌಟ್ ಕೂಡ ನನಗೂ ಹಾಗೇ ಇತ್ತು. ಅದನ್ನು ಮಾಡಿಸಿದಾದ್ಮೇಲೇ ಅದರಿಂದ ನಮಗೆ ಏನು ಯೂಸ್ಫುಲ್ ಆಗುತ್ತೆ, ಅದನ್ನು ಸೇವ್ ಮಾಡಿಸಿದ್ರೆ ಅದನ್ನು ನಮಗೆ ಹೇಗೆ ಅದು ಇನ್ಕಮ್ ಬರುತ್ತೆ, ಮತ್ತು ಸೇವಿಂಗ್ಸ್ ಮಾಡೋದಕ್ಕೆ ಈಗ ಎಲ್ಲರ ಹತ್ರನೂ ದುಡ್ಡು ಇರೋಲ್ಲ, ಈಗ ಇನ್ ಕೇಸ್ ದುಡ್ಡು ಇದ್ರೂ ಈಗ ನಾವು ಅದನ್ನು ಕರೆಕ್ಟಾಗಿ ಎಲ್ಲಿ ಅದನ್ನು ಇನ್ವೆಸ್ಟ್ ಮಾಡಬೇಕು ಅಥವಾ ಹೇಗೆ ಮಾಡಬೇಕು ಅನ್ನೋದು ಡೌಟ್ ಇರುತ್ತೆ. ನೀವು ಇನ್ಶೂರೆನ್ಸಲ್ಲಿ ನೀವು ಯಾವುದೇ ರೀತಿ ಪಾಲಿಸೀಸ್ನ ನೀವು ಬೈ ಮಾಡಬೇಕು ಅಂದರೆ ಅಥವಾ ಅದನ್ನು ತೊಗೋಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ರೀತಿ ಡೌಟ್ ಇದೆ, ಏನಿದೆ ಈಗ ಪಾಲಿಸಿ, ನಿಮಗೆ ಡೌಟ್ ಇರುತ್ತೆ ಯಾಕೆ ತೊಗೋಬೇಕು, ಯಾವ ಪ್ಲ್ಯಾನ್ ಇದೆ, ಏನಿದೆ, ಈಗ ನಿಮಗೇನು ಗೊತ್ತಿರಲ್ಲ, ಜಸ್ಟ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಅಷ್ಟೇ ಇರುತ್ತೆ. ಕೆಲವ್ರಿಗೆ ಯಾಕೆ ಮಾಡಿಸ್ಬೇಕು ಅಂತಿರುತ್ತೆ. ಈಗ ಯಾಕೆ ಮಾಡಿಸ್ಬೇಕು ಅನ್ನೋದಕ್ಕೆ ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಹೇಳ್ತೀನಿ. ಇನ್ಶೂರೆನ್ಸಲ್ಲಿ ಸುಮಾರು ಟೈಪ್ ಇದೆ, ಅಂದರೆ ಲೈಫ್ ಬೂಸ್ಟರ್ ಇದೆ, ಟರ್ಮ್ ಪ್ಲ್ಯಾನ್ ಇದೆ, ಮನಿ ಬ್ಯಾಕ್ ಪಾಲಿಸೀಸ್ ಇದೆ, ಮತ್ತು ಎಂಡೋಮೆಂಟ್ ಇದೆ, ಎಂಡೋಮೆಂಟ್ ಪ್ಲಸ್ ಇದೆ. ನಿಮಗೆ ಯಾವ ರೀತಿ ಬೇಕೋ ಆ ಥರ ಪ್ಲ್ಯಾನ್ಸ್ ಎಲ್ಲ ನಿಮಗೆ ತುಂಬಾ ಇದೆ. ಅದು ನಿಮಗೆ ಏನು ಈಗ ಇನ್ಶೂರೆನ್ಸ್ ಅಂದ ತಕ್ಷಣ ನಿಮಗೆ ಯೂಶ್ವಲಿ ಅದು ಲಾಂಗ್ ಟರ್ಮೇ ಇರುತ್ತೆ. 10 ವರ್ಷ ನೀವು ಏನಾದರೂ ಇನ್ಶೂರೆನ್ಸ್ಗೆ ನೀವೇನಾದರೂ ಪೇ ಮಾಡಿದ್ರೆ, ನೀವು 10 ವರ್ಷ ಆಗಿದ ತಕ್ಷಣ ಛೇ ಇವಾಗ ನನಗೆ ಅನ್ನಿಸ್ತಾ ಇದೆ 10 ವರ್ಷದಲ್ಲಿ ನಾನು ಇನ್ನೂ ಜಾಸ್ತಿ ನಾನು ಇನ್ಶೂರೆನ್ಸಲ್ಲಿ ಸೇವ್ ಮಾಡಿದರೆ ಇವಾಗ ನನಗೆ ಎಷ್ಟು ಇನ್ಕಮ್ ಅಂದರೆ ಲಾಭ ಆಗ್ತಿತ್ತು ಅಂತ ನಿಮ್ಗೆ ಅವಾಗ ಅನಿಸುತ್ತೆ. ಸೊ ಈ ಏನಂದರೆ ಸ್ಟಾರ್ಟಿಂಗಿಂದನೇ ಈಗ ನಿಮ್ಮ ಮಗು ಈಗ 5 ವರ್ಷ ಇರುತ್ತೆ, 5 ವರ್ಷಕ್ಕೆ ನೀವು ಇನ್ಶೂರೆನ್ಸ್ ಮಾಡಿಸಿದ್ರೆ ಕರೆಕ್ಟಾಗಿ ಪಿ ಯು ಸಿ ಆಗೋ ಲೆವೆಲ್ಗೆ ನೀವು 10 ವರ್ಷ ಅಥವಾ 12 ವರ್ಷಕ್ಕೆ ನೀವು ಇನ್ಶೂರೆನ್ಸ್ ಮಾಡಿಸಿದ್ರೆ ಎಜುಕೇಷನ್ ಪರ್ಪಸ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ. ಆವಾಗ ನಿಮ್ಗೆ ಅನಿಸುತ್ತೆ ನೀವು ಜಸ್ಟು ನೀವು ತಿಂಗಳು ಜಸ್ಟ್ ನೀವು 2,000 ಥರ ನೀವು ಸೇವ್ ಮಾಡ್ತಾ ಹೋಗಿ, ಅಥವಾ ನಿಮಗೆ ಎಷ್ಟಾಗುತ್ತೆ ಅಷ್ಟು ನೀವು ಇಷ್ಟೇ ಸೇವ್ ಮಾಡಬೇಕು ಅಷ್ಟೇ ಮಾಡಬೇಕು ಅಂತ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ನಿಮ್ಮ ಕೈಲಿ ಎಷ್ಟಾಗತ್ತೆ ಅಷ್ಟನ್ನ ನೀವು ಪೇ ಮಾಡಿದ್ರೆ ಒಂದು ಇನ್ಶೂರೆನ್ಸಲ್ಲಿ ಸೇವ್ ಆಗ್ತಾ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತೇ ಗೊತ್ತಿದೆ ಯಾವುದೋ ಚೀಟಿ ಹಾಕೋದು ಅಥವಾ ಇನ್ಯಾವುದೋ ಇರುತ್ತೆ, ಅಲ್ಲೇನೋ ಮೋಸ ಹೋಗೋದಿರುತ್ತೆ. ಎಷ್ಟೆಲ್ಲ ಪೇ ಮಾಡಿರ್ತೀರಾ, ನೀವು ಮಂತ್ಲಿ 5,000 ನೀವು ಪೇ ಮಾಡ್ತಿರ್ತೀರಾ, ಕೊನೆಗೆ ಚೀಟಿ ಅದು ನಿಮಗೂ ಅದು ಡೌಟ್ ಇರುತ್ತೆ, ಅದನ್ನ ಮತ್ತೆ ನಮಗೆ ಸಿಗುತ್ತಾ ಸಿಗಲ್ವಾ ಇನ್ ಕೇಸ್ ಎತ್ಕೊಂಡು ಹೋಗ್ಬಿಟ್ರೆ ಏನು ಅಂತ. ಅದೇ ನಿಮಗೆ ಲೈಫ್ ಇನ್ಶೂರೆನ್ಸಲ್ಲಿ ಈ ಥರ ಯಾವುದೂ ನಿಮಗೆ ಕನ್ಫ್ಯೂಷನ್ ಯಾವುದೂ ಇರಲ್ಲ, ಈ ಥರ ಇನ್ಸಿಡೆಂಟ್ ಕೂಡ ನಿಮಗೆ ಯಾವುದೂ ಆಗಿರಲ್ಲ. ಏನಕ್ಕಂದರೆ ಇನ್ಶೂರೆನ್ಸ್ ಎಲ್ಲನೂ ಕೂಡ IRDA ಅಂಡರಲ್ಲಿ ಬರೋ ಪ್ರೊಸೀಜರ್ಸ್ ಇದು. ಯಾವುದೇ ರೀತಿ ಇದು ಗೌರ್ಮೆಂಟ್ ರೂಲ್ಸು ರೆಗ್ಯುಲೇಷನ್ ಅಂಡರಲ್ಲಿ ಇವು ನಡೆಯೋದ್ರಿಂದ ನಿಮಗೆ ಮೋಸ ಅನ್ನೋದು ಯಾವುದೇ ರೀತಿ ಆಗಿರಲ್ಲ. ನೀವು ಈಗ ನೀವು 10 ವರ್ಷ, 15 ವರ್ಷ, 20 ವರ್ಷ ಎಷ್ಟು ಬೇಕಾದರೂ ನೀವು ಎಷ್ಟು ವರ್ಷ ನೀವು ಪ್ರೀಮಿಯಂ ಬೇಕಾದ್ರೂ ತೊಗೋಬೋದು. ಇಷ್ಟು ವರ್ಷ ನಿಮ್ಮ ಕೆಪಾಸಿಟಿ ಅಂದರೆ ನಿಮಗೆ ಪೆನ್ಷನ್ ಪ್ಲ್ಯಾನ್ ಬೇಕಾ, ಆ ಥರನೂ ಕೂಡ ಇರುತ್ತೆ. ನಿಮಗೆ ಟರ್ನ್ ಪ್ಲ್ಯಾನ್ ಬೇಕಾ, ನಿಮಗೆ 1 ಕೋಟಿಯಿಂದ ಹಿಡಿದು ನಿಮಗೆ 20 ಲಕ್ಷದಿಂದ ಹಿಡಿದು ನಿಮಗೆ ಶುರು ಆಗುತ್ತೆ ಟರ್ನ್ ಪ್ಲ್ಯಾನ್. ಅಂದರೆ ಲೈಫ್ ಬೂಸ್ಟರು ಇದು ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ಅದೇ ರೀತಿ ನಿಮಗೆ ಮನಿ ಬ್ಯಾಕ್ ಕೂಡ ಬರುತ್ತೆ. ನೀವು ಇನ್ಶೂರೆನ್ಸ್ನ ಪೇ ಮಾಡ್ತಿದ್ದೀನಿ ಅಂತ ನಿಮಗೆ ರಿಸ್ಕ್ ಅನ್ನೋದು ಗೊತ್ತೇ ಆಗಲ್ಲ. ಏನಕ್ಕಂದರೆ ಈಗ ನಿಮ್ಮನೆ ನೀವು ಈಗ 3 ಜನ ಹೆಣ್ಮಕ್ಳಿದ್ರೆ ನೀವು ಒಬ್ರಿಗೆ ಇಬ್ಬರಿಗೆ ನೀವು ಅದನ್ನು ಸೇವ್ ಮಾಡ್ತಾ ಹೋದರೆ ನಿಮಗೆ ಆಗ ನಿಮಗೆ 10 ವರ್ಷ 15 ವರ್ಷ ಆದಮೇಲೆ ನಿಮಗೆ ದುಡ್ಡು ಬರುತ್ತಲ್ವಾ, ಆವಾಗ ನಿಮಗೆ ಗೊತ್ತಾಗುತ್ತೆ ಇನ್ಶೂರೆನ್ಸ್ನ ಎಷ್ಟು ವ್ಯಾಲ್ಯೂ ಇದೆ ಅಂತ. ಹಾಗಾಗಿ ನಾನು ಕೂಡ ಈಗ ನನಗದು ಯೂಸ್ಫುಲ್ ಆಗಿರೋದ್ರಿಂದನೇ ನಾನು ಅದನ್ನು ಇನ್ಶೂರೆನ್ಸ್ನ ಈಗ ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ, ಇದರಿಂದ ಈ ಥರ ಯೂಸಸ್ ಇದೆ, ನೀವು ಇದನ್ನು ಪೇ ಮಾಡಿ. ಯಾಕಂದರೆ ನಾವಿವಾಗ 10 ವರ್ಷ ಈಗ ನಾವು ಕೆಲಸ ಮಾಡ್ತಿದ್ದೀವಿ ಅಂದರೆ 10 ವರ್ಷದವರೆಗೂ ನಾವು ಪೇ ಮಾಡ್ತಾ ಹೋಗ್ಬೋದು. ಈಗ ನಾವು ಈಗ ಲೇಡೀಸ್ ಆಗಿರೋದ್ರಿಂದ
ಯಾವುದೋ ಒಂದು ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ರೆ ಅದು ಅದು ಪ್ರೈವೇಟ್ ಕಂಪ್ನಿನಲ್ಲಿ ಯಾವಾಗ ಮುಚ್ಚೋಗುತ್ತೆ, ಯಾವಾಗ ಕೆಲಸದಿಂದ ತೆಗೆದಾಕ್ತಾರೆ ಏನು ಅನ್ನೋದು ಇರಲ್ಲ. ನಾವು ದುಡಿತಾರೋವರೆಗೂ ಅದೊಂದು ಸೇವ್ ಆಗಬೇಕು. ಈಗ ಸೇವ್ ಆಗಿದ ತಕ್ಷಣ ನಾವು ಅದನ್ನು ಸೇವ್ ಮಾಡಿ ಇನ್ಯಾವುದೋ ಬ್ಯಾಂಕಲ್ಲಿ ಇಟ್ಟರೆ ಅದು ನಿಮಗೆ ಈಗ FDRD ಅಂತಿರೋದೆಲ್ಲ ನಿಮಗೆ ಅದು ವರ್ಷಕ್ಕೆ ಇಷ್ಟು ಈಗ 6% 7% ಅಂತ ಇರುತ್ತೆ. ಅದೇ ನೀವು ಇನ್ಶೂರೆನ್ಸಲ್ಲಿ ನೀವು ಅದನ್ನು 10 ವರ್ಷ 15 ವರ್ಷ ಆ ಥರ ನೀವು ಟಾರ್ಗೆಟ್ ಇಟ್ಕೊಂಡು ನೀವು ಅದನ್ನು ಸೇವ್ ಮಾಡ್ತಾ ಬಂದರೆ ನಿಮಗೆ ಅದು ಇನ್ಶೂರೆನ್ಸಿಂದ ನಿಮಗೆ ಯಾವ ರೀತಿ ಬೇಕು, ಹಿಂಗೆ ಚೈಲ್ಡ್ ಇನ್ಶೂರೆನ್ಸಿಂದ ಹಿಡಿದು ನಿಮಗೆ ಹೆಲ್ತ್ ಇನ್ಶೂರೆನ್ಸಿಂದ ಹಿಡಿದು ಲೈಫ್ ಇನ್ಶೂರೆನ್ಸು ನಿಮಗೆ ಯಾವ ಥರ ಬೇಕು ಇನ್ಕ್ಲೂಡೆಡ್ ಎಲ್ಲಾನು ಕೂಡ ನಾವು ಲೈಫ್ ಇನ್ಶೂರೆನ್ಸಲ್ಲಿ ನಿಮಗೆ ನಾವು ಕೊಡ್ತೀವಿ. ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ಅಂದರೆ ಈ ಇನ್ಶೂರೆನ್ಸ್ನ ನಾವು ಯಾಕೆ ತೊಗೋಬೇಕು ಅಂತಿದ್ದರೆ ನಿಮಗೆಲ್ಲ ಕನ್ಫ್ಯೂಷನ್ನ ನಾನು ಕ್ಲಿಯರ್ ಮಾಡ್ತೀನಿ. ಏನಕ್ಕಂದರೆ ಈಗ ನಾವು ಇನ್ಶೂರೆನ್ಸ್ನ ಮಾಡ್ತೀವಿ, ಈಗ ನಾವು ಇನ್ಶೂರೆನ್ಸ್ ಮಾಡಿದ ತಕ್ಷಣ ಒಂದು ಪರ್ಸನ್ನು ಈಗ 1 ಇಯರಲ್ಲೇ ಇನ್ ಕೇಸ್ ಡೆತ್ ಆದರೆ ಅದೇನಾಗುತ್ತೆ ಅಂದರೆ ನೀವು ಆಫ್ಟರ್ 1 ಇಯರ್ ನಿಮಗೆ 1 ಇಯರ್ ಇನ್ಶೂರೆನ್ಸ್ ತೊಗೊಂಡಾಗಿರುತ್ತೆ. ನೀವು ಎಷ್ಟು ನೀವು ಈಗ ಸಮ್ ಅಶ್ಯೂರ್ಡ್ ನಿಮಗೆ ಎಷ್ಟು ಈಗ ಇರುತ್ತೆ ನಿಮ್ಗೆ ಅದು ಫುಲ್ಲು ನಿಮಗೆ ಡಬಲ್ ನಿಮ್ಗೆ ಅದು ಪೇ ಆಗುತ್ತೆ. ಈಗ ಇನ್ ಕೇಸ್ ನೀವೇನಾದರೂ ಯಾಕಂದರೆ ನಿಮ್ಮನ್ನೇ ನಂಬ್ಕೊಂಡು ಫ್ಯಾಮಿಲಿ ಇರುತ್ತೆ, ನೀವು ಏನೂ ಸೇವ್ ಮಾಡ್ಕೊಂಡಿಲ್ಲ ಅಂದರೆ ಈ ಕಡೆ ನೀವು ಇರಲ್ಲ, ನಿಮ್ಮ ಫ್ಯಾಮಿಲಿಗೆ ಬೇರೆ ನಿಮಗೆ ಫೈನಾನ್ಷಿಯಲಿ ಯಾವ ಸಪೋರ್ಟು ಇರಲ್ಲ, ಏನೂ ಇಲ್ಲ. ಯಾಕಂದರೆ ಈಗ ನಾವು ಈಗಿನ ಸಿಚುಯೇಷನ್ ಗೊತ್ತಿದೆ, ನಾವು ಯಾವಾಗ ಈಗ ಯಾವಾಗ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಯಾವಾಗ ಯಾರು ಸಾಯ್ಬೋದು, ಏನಾಗ್ಬೋದು, ಯಾರಿಗೆ ಏನು ಯಾವ ಟೈಮಲ್ಲಿ ಏನಾಗ್ಬೋದು ಅದು ಯಾರಿಗೂ ಹೇಳೋಕ್ಕಾಗಲ್ಲ. ಅದೇ ರೀತಿ ನೀವು ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಮನೇಲಿ ಪ್ರತಿಯೊಂದು ಪರ್ಸನ್ಗೂ ಒಂದು ಇನ್ಶೂರೆನ್ಸ್ ಒಂದು ಪಾಲಿಸಿ ಅಂತ ನೀವು ಮಾಡಿಸಿದರೆ ನಿಮಗಾದರೂ ವ್ಯಾಲ್ಯೂ ನಿಮ್ಗೆ ಗೊತ್ತಾಗುತ್ತೆ. ಅದು ಯಾವಾಗ ವ್ಯಾಲ್ಯೂ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ನೀವು ಅದನ್ನು ಫುಲ್ ಕಂಪ್ಲೀಟ್ ಮಾಡಿ ನಿಮ್ಮ ಕೈಗೆ ಅಮೌಂಟ್ ಬರುತ್ತಲ್ಲ ಆವಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ನಿಮ್ಗೆ ಆ ವ್ಯಾಲ್ಯೂ ಗೊತ್ತಾಗಬೇಕು ಅಂದರೆ ಏನಂದರೆ ನೀವು ಇವಾಗಿನಿಂದನೇ ಇನ್ಶೂರೆನ್ಸ್ ಮಾಡಿಸೋದನ್ನ ಸ್ಟಾರ್ಟ್ ಮಾಡಿ. ಯಾಕಂದರೆ ಅದು ಈಗ ನಿಮ್ಗೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಒಂದು ಸರಿ ಅದು ಕಮಿಟ್ ಆದಮೇಲೆ ಇನ್ಶೂರೆನ್ಸ್ ಅನ್ನೋದನ್ನ ಪ್ರತಿ ಸಲ ಅದನ್ನ ಪೇ ಮಾಡಲೇಬೇಕು ಅನ್ನೋದು ನಿಮಗೂ ಗೊತ್ತಿದೆ. ಅದನ್ನ ನೀವು ಹಾಫ್ ಇಯರ್ಲಿ, ಕ್ವಾರ್ಟರ್ಲಿ ಅಥವಾ 3 ಮಂತ್ಸು, ನೀವು ಮಂತ್ಲಿ, ನೀವು ಇಯರ್ಲಿ ಯಾವ ಥರ ಬೇಕಾದರೂ ನೀವು ಪೇ ಮಾಡ್ಕೊಳ್ಳೋಂಥ ಆಪ್ಷನ್ ನಿಮಗಿದೆ. ನಿಮ್ಗೆ ಯಾವ ರೀತಿ ಆಪ್ಷನ್ ಬೇಕೋ ಆ ಥರ ಬೇಕಾದರೂ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇನ್ ಕೇಸ್ ನಿಮಗೇನಾದರೂ ಈಗ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಪೇ ಮಾಡೋಕ್ಕೆ, ಬಟ್ ನಾವು ಇನ್ಶೂರೆನ್ಸ್ ಮಾಡಿಸ್ಬೇಕು, ನಮ್ಗೆ ಆ ಥರ ಆಸಕ್ತಿ ಇದೆ, ಯಾವ ಥರ ಸೇವ್ ಮಾಡ್ಬೋದು, ಈಗ ಮಕ್ಳಿಗಾಗಿರ್ಬೋದು ಅಥವಾ ದೊಡ್ಡವ್ರಿಗಾಗಿರ್ಬೋದು ಯಾವ ಥರ ಅಂತ ನಿಮ್ಗೆ ಆ ಥರ ಡೌಟ್ ಇದ್ದರೆ ನಾನು ಕಾಲ್ ಮಾಡಿ. ಯಾಕಂದರೆ ಈಗ ನಿಮಗೆ ಇನ್ಶೂರೆನ್ಸ್ ರಿಲೇಟೆಡ್ ಏನು ಬೇಕು ಅಂದರೆ ನಿಮ್ಮ ಫುಲ್ಫಿಲ್ನ ನಾನು ಫಿಲ್ ಮಾಡ್ತೀನಿ. ಏನಕ್ಕಂದರೆ ನಿಮ್ಮ ಡೌಟ್ಸನ್ನು ನನ್ನ ಹತ್ರ ಶೇರ್ ಮಾಡಿಕೊಂಡ್ರೆ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ಈಗ ನಿಮಗೆ ಈಗ ಯಾವುದೋ ಒಂದು ಈಗ ಪೆನ್ಷನ್ ಪ್ಲಾನ್ ಬೇಕಾಗಿರುತ್ತೆ, ಬಟ್ ನಿಮಗೆ ಪೆನ್ಷನ್ ಪ್ಲಾನ್ನ ಹೇಗೆ ಅದನ್ನ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ತೊಗೋಬೇಕು. ಈಗ ವರ್ಕಲ್ಲಿ ಇರ್ತೀವಿ ನಾವು, ಇವತ್ತು ಇರ್ತೀವಿ ನಾಳೆ ಇರಲ್ಲ, ಬಟ್ ನಮ್ಮ ಸೇವಿಂಗ್ಸ್ ಅನ್ನೋದು ಮಾಡ್ತಾ ಹೋದರೆ ಈಗ ನಾವು ನಿಮಗೆ ಈಗ 10 ವರ್ಷ ಈಗ ಒಂದು ಪರ್ಸನ್ಗೆ ಈಗ 30-30 ಏಜಲ್ಲಿ ಇನ್ಶೂರೆನ್ಸ್ ಮಾಡ್ತಾರೆ, 20 ಇಯರ್ಸ್ ತೊಗೊಂಡಿರ್ತಾರೆ, ಅವ್ರಿಗೆ 50 ವರ್ಷದವರೆಗೂ ಕಟ್ತಾ ಹೋಗಿರ್ತಾರೆ. ಆವಾಗ ಕಟ್ತಾ ಹೋಗಿದ್ದಾಗ ಏನಾಗುತ್ತೆ ಅಂದರೆ 20 ಇಯರ್ಸ್ ಆದಮೇಲೆ ಅವ್ರಿಗೆ ಕೆಲಸ ಮಾಡೋಂಥ ಕೆಪಾಸಿಟಿ ಇರಲ್ಲ. ಏನಕ್ಕಂದರೆ ಆಲ್ರೆಡಿ ಅವರು ಏಜ್ಡ್ ಪರ್ಸನ್ ಆಗಿರ್ತಾರೆ, ಸೀನಿಯರ್ ಸಿಟಿಸನ್ ಆಗಿರ್ತಾರೆ. 50-50 ಆಗಿದ ತಕ್ಷಣವೇ ಅವ್ರಿಗೆ ಆಲ್ಮೋಸ್ಟ್ ಈಗಿನ ಒಂದು ವೆದರ್ ಕಂಡೀಷನ್ನು, ಈಗಿನ ಜನ್ರೇಷನ್ನು, 50 ಇಯರ್ ಆಗಿದ ತಕ್ಷಣವೇ ಅವ್ರಿಗೆ ಏನು ವರ್ಕ್ ಮಾಡೋಕ್ಕೆ ಅಂದರೆ ಹೆಂಗೆ ಅಂದರೆ ಅವ್ರಿಗೆ ಅಷ್ಟು ಕೆಪಾಸಿಟಿ ಅವ್ರಿಗೆ ಕಡಿಮೆ ಆಗಿಬಿಡುತ್ತೆ ಈಗಿನ ಒಂದು ವೆದರ್ ಕಂಡೀಷನ್ಗೆ, ಈಗಿನ ಒಂದು ಪಾಪ್ಯುಲೇಷನ್ಗೆ, ಪೊಲ್ಯೂಷನ್ಗೆ, ಹೆಲ್ತ್ ಯಾವಾಗ ಬೇಕಾದ್ರೂ ಏನು ಬೇಕಾದರೂ ಆಗ್ಬೋದು. ಹಾಗಾಗಿನೇ ಒಂದು ಇನ್ಶೂರೆನ್ಸ್ ಅಂತ ನೀವು ಅದನ್ನು ಕಮಿಟ್ ಆದರೆ ಅದನ್ನು ನೀವು ಅದರಿಂದ ಬರೋ ಲಾಭಗಳನ್ನು ನೀವು ಅದನ್ನು ನೀವು ತಗೊಳ್ಳೋದು ಅಲ್ಲದೆ ನಿಮಗೆ ಬಂದ ಲಾಭ ಆದಮೇಲೆ ನೀವು ಬೇರೆಯವ್ರು ಕೂಡ ಸಜೆಸ್ಟ್ ಮಾಡ್ತೀರಾ ಇನ್ಶೂರೆನ್ಸಲ್ಲಿ ಏನೆಲ್ಲ ನಿಮಗೆ ಯೂಸಸ್ ಇದೆ, ಯಾಕೆ ಮಾಡಬೇಕು ಅಂತ ನಾನು ಹೇಳೋದಲ್ಲ, ಆಮೇಲೆ ನೀವೇ ನಿಮ್ಮ ಫ್ರೆಂಡ್ಗಾಗಿರ್ಬೋದು, ನಿಮ್ಮ ರಿಲೇಟಿವ್ ಆಗಿರ್ಬೋದು, ಎಲ್ರಿಗೂ ಬೇಕಾದರೂ ಹೇಳ್ತೀರಾ. ಹಾಗಾಗಿನೇ ನಾನು ಸಜೆಸ್ಟ್ ಮಾಡೋದೇನೆಂದರೆ ಇನ್ಶೂರೆನ್ಸ್ನ ಎಲ್ಲ ಪ್ರತಿಯೊಂದು ಲೈಫಲ್ಲೂ, ಪ್ರತಿಯೊಬ್ಬ ಮನೆಯಲ್ಲೂ, ಪ್ರತಿಯೊಬ್ಬ ಮೆಂಬರ್ಸ್ ಕೂಡ ಇದ್ರೇ ಅದು ನಿಮ್ಗೆ ಅದು ಯೂಸ್ಫುಲ್ ಆಗುತ್ತೆ. ನಿಮ್ಮ ಕೇಸ್ ನಿಮ್ಗೆ ಏನೇ ಡೌಟ್ ಇದ್ದರೂ ಏನೇ ಇದ್ದರೂ ನಾನು ಕಾಲ್ ಮಾಡಿ ನಾನು ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ. ನಮಸ್ಕಾರ.